ಯಾವ ಥರ ಸ್ಟ್ರಾಂಗ್ ಆ್ಯಕ್ಷನ್ ತೊಗೋಬೇಕು ಮತ್ತು ರೌಡಿ ಶೀಟರ್ಸ್ ಓಪನ್ ಮಾಡಬೇಕು ಅದೆಲ್ಲ ಕ್ರಮವನ್ನು 100% ಜರುಗಿಸ್ತೀವಿ. ನಮಗೆ ವಿತ್ ದಿ ಎಫರ್ಟ್ಸ್ ಅಟ್ ವಿ ಆರ್ ಪುಟ್ಟಿಂಗ್ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಸೇರಿಬಿಟ್ಟು ಈಗ ಆಲ್ರೆಡಿ ಪೇರೆಂಟ್ಸ್ ಜೊತೆ ಪ್ರತಿಯೊಂದು ಸ್ಕೂಲಲ್ಲಿನೂ ಪೇರೆಂಟ್ಸ್ ಜೊತೆ ಮೀಟಿಂಗ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಮಾಡಿದರು. ಅದರಲ್ಲಿ ನಮ್ಮ ಪೊಲೀಸ್ ಆಫೀಸರ್ಸ್ ಕೂಡ ಇದ್ದು ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ದಾರೆ. ಇನ್ನು ಇವತ್ತು ನಾಳೆನೂ ಟೈಮ್ ಇದೆ, ನಾವು ಎಲ್ಲ ಕಡೆನೂ ವಿಸಿಟ್ ಮಾಡ್ತೀವಿ, ನಾನು ವಿಸಿಟ್ ಮಾಡ್ತೀನಿ. ನಮಗೆ ನಮ್ಮ ತುಮಕೂರು ಸಿನ್ಸ್ ಜನನೇ ಶಾಂತಿಪ್ರಿಯರು ಮತ್ತು ಅವರು ಇಲ್ಲಿ ತನಕನೂ ಯಾವಾಗಲೂ ಜಿಲ್ಲಾಡಳಿತಿದೆ ಮತ್ತು ಪೊಲೀಸ್ ಇಲಾಖೆಗೆ ಯಾವಾಗಲೂ ಅವರು ಸಪೋರ್ಟ್ ಮಾಡಿಕೊಂಡೇ ಬಂದಿರೋದ್ರಿಂದ ವಿ ಎಕ್ಸ್ಪೆಕ್ಟೆಡ್ ಟು ಬಿ ಪೀಸ್ಫುಲ್. ಹೌಎವರ್ ನಾವು ವಿಲ್ ರಿಮೇನ್ ವಿಜಿಲೆಂಟ್. ಅಯ್ಯೋ ಸ್ಟೂಡೆಂಟ್ಸ್ ರೂಲ್ಸ್ ವೈಲೇಟ್ ಮಾಡಿದರೆ ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಬೇಕು ಕೈಗೊಳ್ತೀವಿ. ಸ್ಟೂಡೆಂಟ್ಸ್ಗೆ ಅದೇ ಅರ್ಥ ಆಗಬೇಕು ದಟ್ ಇನ್ನೋ ಈ ಸುಮ್ಮನೆ ಭಾವನಾತ್ಮಕ ಇದರಲ್ಲಿ ಏನೋ ಅನವಶ್ಯಕವಾಗಿ ಸ್ವಲ್ಪ ಭಾವುಕರಾಗಿಬಿಟ್ಟು ಏನಾದರೂ ಇವತ್ತು ಮಾಡಿಕೊಂಡ್ರೆ ನಾಳೆ ಆ ಕೇಸಸ್ ಇರಲಿ ಅಥವಾ ಅದರದ್ದು ಫಾಲೋಔಟ್ಸನ್ನು ಅವರು ಫೇಸ್ ಮಾಡಬೇಕಾಗುತ್ತೆ. ಮತ್ತು ಇದಕ್ಕೆ ಕ್ಷಮೆ ಇಲ್ಲ ಮಾಡ್ತಿರೋ ವಿಷಯಕ್ಕೆ. ಅದಕ್ಕೆ ವಿ ಆರ್ ಗೋಯಿಂಗ್ ಟು ಗೋ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್ ಅಗೇನ್ಸ್ಟ್. ಇಲ್ಲ ಆ ಥರ ಸೂಕ್ಷ್ಮ ಪ್ರದೇಶ ಅಂತ ಹೇಳಿದ್ರೆ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಸ್ವಲ್ಪ ಏನಂತಾರೆ ಸ್ಕೂಲ್ಸ್ ಇಂಥವು ಜಾಸ್ತಿ ಇದ್ದಾವೆ ಅಂತ ಹೇಳ್ಬಿಟ್ಟು ಏನಿದ್ದಾವೋ ಅಲ್ಲೆಲ್ಲಿ ನಾವು ಆಲ್ರೆಡಿ ಸ್ಕೂಲ್ಸ್ಗೆ ಹೋಗ್ತಾ ಇದ್ದೀವಿ ಮತ್ತು ಎಕ್ಸ್ಟ್ರಾ ನಮ್ಮ ಫೋರ್ಸ್ ಎಲ್ಲಿ ಮೂವ್ಮೆಂಟ್ ಎಲ್ಲ ಮಾಡ್ಕೊಂಡಿದ್ದೀವಿ. ಇವತ್ತೆಲ್ಲ ನಾವು 7th ಮಾಡ್ಕೊಂಡಿದ್ದೀವಿ, ಫಸ್ಟ್ ಡೇ ಗಿಂತ ಮುಂಚಿನ ಡೇಯಿಂದನೇ ನಾವೆಲ್ಲ ಕಡೆಯೂ ನಾವು ಫೋರ್ಸ್ ಇದ್ದೀವಿ. ಆಫೀಸರ್ಸ್ ಜೊತೆ ಕಂಟಿನ್ಯೂಸ್ ಸಂಪರ್ಕದಲ್ಲಿದ್ದು ನಾವು ವಿ ಆರ್ ಟ್ರೈಂಗ್ ಟು ಇಂಪ್ರೂವ್, ಏನೇನು ಹೊಸ ಏನಾದರೂ ಬಂದರೂ ಕೂಡ ಅದನ್ನು ಇಂಪ್ಲೂಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಒಟ್ಟಾರೆ ನಮ್ಮ ತುಮಕೂರಿಂದ ಯಾವುದೇ ಕಾರಣಕ್ಕೆ ಇನ್ನೋ ದೆರ್ ವಿಲ್ ನಾಟ್ ಬಿ ಎನಿ ಕೈಂಡ್ ಆಫ್ ಇಶ್ಯೂ ಅಂತ ಭಾವಿಸ್ತಾ ಇದ್ವಿ. ಆಬ್ವಿಯಸ್ಲಿ ವಿತ್ ಲಾಡ್ ಆಫ್ ಇನ್ನೋ ವಿತ್ ಅಬಂಡೆಂಟ್ ಹಾರ್ಡ್ ವರ್ಕ್ ಮತ್ತು ನಾವು ಕಾಶನ್ ಅಂತಲೇ ಈ ಮಾತು ಹೇಳ್ತೇವೆ. ಇಲ್ಲ ನಮ್ಮಲ್ಲಿ ಯಾವ ಎಫ್ ಐ ಆರ್ ಆಗಲಿಲ್ಲ, ಆ ಥರ ಇಶ್ಯೂನೇ ಆಗಲಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಬೇರೆ ಕಡೆ ಆದಂಗೆ ನಮ್ಮಲ್ಲಿ ಎಲ್ಲೂ ಕೂಡ ಆ ಥರ ಇಶ್ಯೂನೇ ಆಗಲಿಲ್ಲ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.